ಸ್ನೇಹಿತರೆ, ಹಾಸನ್ ನ್ಯೂಸ್ ಪೇಜ್ನ ಸಮಸ್ತ ನಾಗರಿಕರಿಗೆ ನಮಸ್ಕಾರ. ತಾವು ಈಗ ಒಂದು ಗಂಟೆ ಹಿಂದೆ ಅನಿಸುತ್ತೆ ಒಂದು ವಿಡಿಯೋ ನೋಡಿರ್ತೀರಿ, ಮಗು ಕಾಣೆಯಾಗಿದೆ ಅಂತ ಹೇಳಿ ಒಳನರಸಪುರದಿಂದ ಬಸ್ ಸ್ಟಾಪ್ನಿಂದ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಸ್ವಲ್ಪ ಗಮನ ಹರಿಸಿ ಸೋಷಿಯಲ್ ಮೀಡಿಯಾಗಳ ಸಹಕಾರದಿಂದ ನೇರವಾಗಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಸ್ ಪಿ ಮೇಡಮ್ ಅವ್ರಿಗೆ, ಮೊಹಮ್ಮದ್ ಸಜಿತ್ ಅಲ್ಲ, ಸಜಿತ್ ಮೇಡಮ್ ಅವ್ರಿಗೆ ಗಮನಕ್ಕೆ ತಂದ್ವಿ. ಪಾಪ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ತಮ್ಮ ಡಿಪಾರ್ಟ್ಮೆಂಟ್ಗಳಿಗೆ, ಒಳನರಸೀಪುರ ಮತ್ತು ಚನ್ನರಾಯಪಟ್ಟಣ ವಿಭಾಗಗಳಿಗೆ ಇನ್ಸ್ಪೆಕ್ಟರ್ಗಳಿಗೆಲ್ಲ ಮಾಹಿತಿ ಕೊಟ್ಟರು. ಮಾಹಿತಿ ಕೊಡೋದ್ರ ಜೊತೆಗೆ ತಕ್ಷಣ ಅಲರ್ಟ್ ಆದರು. ಆ ಅಲರ್ಟ್ ಆಗಿದ್ರ ಪರಿಣಾಮ ಮಗು ನಮಗೆ ಸಿಕ್ಕಿದೆ. ಈಗ ನಾನು ಒಳನರಸೀಪುರದ ನಗರ ಪೊಲೀಸ್ ಠಾಣೆ ಹತ್ರ ಇದ್ದೀನಿ. ಈ ಭಾಗದ ಡಿ ಎಸ್ ಪಿ ಆಗಿರ್ತಕ್ಕಂಥ ರವಿಪ್ರಸಾದ್ ಸರ್ ಆಗಲಿ ಮತ್ತು ಅವರ ಪೊಲೀಸ್ ಇಲಾಖೆ ಆಗಲಿ ಸಂಪೂರ್ಣ ಸಹಕಾರ ಕೊಟ್ಟು ನಮ್ಮ ಯುವಕರು ಏನು ಮಾಡಿದ್ರು ತಕ್ಷಣ ಅವರು ಕೂಡ ತಮ್ಮ ಕೆಲಸವನ್ನು ತಾವು ಹುಡುಕೋ ಕೆಲಸವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಮಗು ಸಿಕ್ಕಿದೆ. ದಯವಿಟ್ಟು ಮತ್ತೆ ಏನಾದರೂ ವೀಡಿಯೋಗಳು ತಮಗೇನಾದರೂ ಸಿಕ್ಕಿದ್ರೆ ಅದನ್ನು ಸ್ಪ್ರೆಡ್ ಮಾಡೋದು ಬೇಡ. ಈಗ ಸಿಕ್ಕಿರುವಂಥ ಮಗು ಈಗಾಗಲೇ ಸುರಕ್ಷಿತವಾಗಿ ಅವರ ತಂದೆ ತಾಯಿಗೆ ತಲುಪಿದೆ. ಪೊಲೀಸ್ ಇಲಾಖೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನೇರವಾಗಿ ಲೈವ್ ಬಂದಿದ್ದರ ಉದ್ದೇಶ ಏನಪ್ಪ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೊನೆಗೆ ಅಂತಿಮ ಏನಾಗಿದೆ ಅನ್ನೋ ಅರಿವು ಇರಲ್ಲ. ಆ ತಾರ್ಕಿಕ ಅಂತ್ಯ ಏನು ಕಾಣ್ತು ಪ್ರಕರಣ ಅನ್ನೋದ್ರ ಬಗೆಗೆ ಬೆಳಕು ಚೆಲ್ಲೋ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡಲಾಗ್ತಾ ಇದೆ. ಕಳೆದೋದಂತಹ ಮಗು ಈಗಾಗಲೇ ಸಿಕ್ಕಿದೆ. ಆ ನಗರ ಪೊಲೀಸ್ ಠಾಣೆ ಒಳನರಸೀಪುರದಲ್ಲಿ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಮುಂದಿನ ಕ್ರಮಗಳು ಜರುಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹಾಸನ್ ನ್ಯೂಸ್ ಪೇಜ್ನ ಪರವಾಗಿ ಹಾಸನದ ಎಸ್ ಪಿ ಮೇಡಮ್ ಅವರಿಗೆ, ಮೊಹಮ್ಮದ್ ಸಜಿತ್ ಮೇಡಮ್ ಅವರಿಗೆ ಮತ್ತು ಅವರ ಪೊಲೀಸ್ ಸಿಬ್ಬಂದಿ ಡಿ ಎಸ್ ಪಿ ರವಿಪ್ರಸಾದ್ ಸರ್ ಅವರಿಗೆ ಮತ್ತು ಒಳನರಸೀಪುರ ಮತ್ತು ಚನ್ನಪಟ್ಟಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳಿಗೆ ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಶ್ಲಾಘನೀಯ ಕಾರ್ಯಕ್ಕೆ ಅಭಿನಂದನೆಗಳು. ಸಾರ್ವಜನಿಕರಿಗೆ ಇದೇ ರೀತಿಯಲ್ಲಿ ತಾವು ನ್ಯಾಯವನ್ನು ತ್ವರಿತವಾಗಿ ಕೊಡಿಸ್ತಾ ಇರಿ ಅಂತ ಹೇಳಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮಂಗಳ ಆಯ್ತು ಸರ್.